ಹಾಯ್ ಹಲೋ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೊ ಕಬಡ್ಡಿಯ ತನ್ನ 13ನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ತಮಿಳ್ ತಲೈವಾನ್ಸ್ ವಿರುದ್ಧ ಭರ್ಜರಿ ಜಯ ದಾಖಲಿಸಿದೆ. ಆರಂಭದಿಂದಲೇ ಭರ್ಜರಿ ದಾಳಿ ನಡೆಸಿದ ಬುಲ್ಸ್ ಗೂಳಿಗಳು ತಮಿಳ್ ತಲೈವಾನ್ಸ್ ತಂಡಕ್ಕೆ ಆಲೌಟ್ ನೀಡಿ ಆರಂಭದಲ್ಲೇ ಮುನ್ನಡೆ ಸಾಧಿಸಿತು. ಆದರೆ ಮೊದಲಾರ್ಧದಲ್ಲಿ 16 ನಿಮಿಷದಲ್ಲಿ ಬೆಂಗಳೂರು ಬುಲ್ಸ್ ಆಲೌಟ್ ಆಗಿ ಹಿನ್ನಡೆ ಅನುಭವಿಸುತ್ತದೆ. ಸೆಕೆಂಡ್ ಹಾಫ್ನಲ್ಲಿ ಆರಂಭಿಕವಾಗಿ ಕೂಡ ಹಿನ್ನಡೆ ಅನುಭವಿಸುತ್ತದೆ. ಕೊನೆ ಕ್ಷಣದಲ್ಲಿ ಇನ್ನು 4 ನಿಮಿಷ ಬಾಕಿ ಇದ್ದಾಗ ನೀರಜ್ ಅವರ ಸೂಪರ್ ರೈಡ್ನಿಂದ ಮತ್ತೆ ಕಮ್ಬ್ಯಾಕ್ ಮಾಡಿದ ಬುಲ್ಸ್ ಲೀಡ್ ಕೂಡ ಪಡೆದುಕೊಳ್ಳುತ್ತೆ. ಅದೇ ಲೀಡ್ ಮುಂದುವರಿಸಿ ಬೆಂಗಳೂರು ಬುಲ್ಸ್ 40-34 ಮುನ್ನಡೆ ಸಾಧಿಸಿ 6 ಪಾಯಿಂಟ್ಸ್ ಲೀಡ್ನೊಂದಿಗೆ ಗೆದ್ದು ಮತ್ತೆ ನಂಬರ್ 1 ಸ್ಥಾನಕ್ಕೆ ಏರುತ್ತೆ. ಬೆಂಗಳೂರು ಬುಲ್ಸ್ ಪರ ಭರತ್ ಮತ್ತೊಂದು ಸೂಪರ್ 10 ಮಾಡಿ ಮಿಂಚಿದ್ರೆ ಸೌರಭ್ ನಂದಾಲ್ ಡಿಪೆಂಡಿಂಗ್ನಲ್ಲಿ ಹೈಫೈ ಮಾಡಿ ಮಿಂಚಿದ್ರು. ನೀರಜ್ ಭರತ್ಗೆ ಉತ್ತಮ ಸಾಥ್ ಕೂಡ ನೀಡಿದರು. ಇನ್ನು 13 ಪಂದ್ಯದಲ್ಲಿ 46 ಪಾಯಿಂಟ್ಸ್ನೊಂದಿಗೆ ಬೆಂಗಳೂರು ಮೊದಲ ಸ್ಥಾನಕ್ಕೇರಿತು. ಇದರಿಂದ ಪುಣೇರಿ ಪಲ್ಟನ್ 2ನೇ ಸ್ಥಾನಕ್ಕೆ ಕುಸಿಯಿತು. ಇನ್ನು 13 ಪಂದ್ಯ ಆಡಿರುವ ಪುಣೇರಿ ತಂಡ 44 ಪಾಯಿಂಟ್ಸ್ನೊಂದಿಗೆ 2ನೇ ಸ್ಥಾನದಲ್ಲಿವೆ. ಈ ಜಯದೊಂದಿಗೆ ನಮ್ಮ ಗೂಳಿಗಳು ನಾವೇ ನಂಬರ್ 1 ಅಂತ ಮತ್ತೊಮ್ಮೆ ಸಾಬೀತುಪಡಿಸಿವೆ. ಬೆಂಗಳೂರು ಬುಲ್ಸ್ಗೆ ಆಘಾತಕಾರಿ ಸುದ್ದಿ ಒಂದು ಎದುರಾಗಿದೆ. ನೀರಜ್ ಕೊನೆ ಕ್ಷಣದಲ್ಲಿ ಇಂಜುರಿಗೆ ಒಳಗಾಗಿದ್ದು ಅದು ಎಷ್ಟರ ಮಟ್ಟಿಗೆ ಗಾಯವಾಗಿದೆ ಅಂತ ಇನ್ನೂ ತಿಳಿದು ಬಂದಿಲ್ಲ. ಭರತ್ ಅವರಿಗೆ ಉತ್ತಮ ಸಾಥ್ ನೀಡುತ್ತಿರುವ ನೀರಜ್ ಹಿಂದಿನ ಪಂದ್ಯದಲ್ಲಿ ಸೂಪರ್ 10 ಕೂಡ ಮಾಡಿ ಮಿಂಚಿದ್ರು. ನೀರಜ್ ಅವರ ಗಾಯದ ಬಗ್ಗೆ ಮಾತನಾಡಿದ ಕೋಚ್ ರಣವೀರ್ ಸಿಂಗ್ ವೈದ್ಯಕೀಯ ತಪಾಸಣೆ ಆದಮೇಲೆ ತಿಳಿಯುತ್ತೆ ಅಂತ ಹೇಳಿರೋದು ಇನ್ನಷ್ಟೇ ಅವರ ಬಗ್ಗೆ ಮಾಹಿತಿ ಹೊರಬೀಳಲಿದೆ. ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ಹೀಗೆ ಎಲ್ಲ ಪಂದ್ಯವನ್ನು ಗೆಲ್ಲುತ್ತಾ ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಹಾಯ್ ಹಲೋ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೊ ಕಬಡ್ಡಿಯ